ನಾರಾಯಣಪುರ ಡ್ಯಾಂ ನಿಂದ ಹೆಚ್ಚಿನ ನೀರಿನಿಂದ ರಾಯಚೂರು ಜಿಲ್ಲೆಯಲ್ಲಿ ಪ್ರವಾಹ ಶುರುವಾಗಿದೆ. ಆರ್ಟಿಪಿಎಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅದೊಂದು ಬ್ರಿಡ್ಜ್ನ ಗೇಟ್ಗಳೇ ಓಪನ್ ಆಗ್ತಾ ಇಲ್ಲ. ಹಿನ್ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಗ್ರಾಮಗಳು ಜಮೀನು ಮುಳುಗೋ ಭೀತಿ ಇನ್ನಷ್ಟು ಹೆಚ್ಚಾಗಿದೆ. ಗುರ್ಜಾಪುರ ಬ್ರಿಡ್ಜ್ ಗೇಟ್ ಓಪನ್ ಆಗ್ತಿಲ್ಲ. ಮುಳುಗಡೆ ಭೀತಿಯಲ್ಲಿ ಆರು ಹಳ್ಳಿಗಳ ಜನ. ನಾರಾಯಣಪುರ ಡ್ಯಾಂ ನಿಂದ ಬಿಡುಗಡೆಯಾಗ್ತಾ ಇರೋ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ರಾಯಚೂರು ಜಿಲ್ಲೆಯ ದೇವದುರ್ಗ, ಲಿಂಗಸಗೂರು ಹಾಗೂ ರಾಯಚೂರು ತಾಲೂಕುಗಳಲ್ಲಿ ಪ್ರವಾಹ ಏರ್ತಾನೇ ಇದೆ. ಈ ಮಧ್ಯೆ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಬ್ಯಾರೇಜ್ ಸುತ್ತಲಿರೋ ಗ್ರಾಮಸ್ಥರು ರೈತರು ಕಣ್ಣೀರಿಡುತ್ತಿದ್ದಾರೆ. ಯಾಕಂದ್ರೆ ಆರ್ಟಿಪಿಎಸ್ ಹಾಗೂ ವೈಟಿಪಿಎಸ್ ಇಂಜಿನಿಯರ್ಗಳ ನಿರ್ಲಕ್ಷ್ಯಕ್ಕೆ ನೀರನ್ನ ಸಂಗ್ರಹಿಸಿ ಅದರಲ್ಲೂ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದ ಆರ್ಟಿಪಿಎಸ್ ಹಾಗೂ ವೈಟಿಪಿಎಸ್ ನ ಇಂಜಿನಿಯರ್ಗಳೇ ಈ ಬ್ಯಾರೇಜ್ ನಿರ್ವಹಣೆ ಮಾಡುತ್ತಿದ್ದಾರೆ. 194 ಗೇಟ್ಗಳಿದ್ದು ಪ್ರವಾಹ ಬರುವುದಕ್ಕೂ ಮೊದಲೇ ಮಾಹಿತಿ ಪಡೆದುಕೊಂಡು ಗೇಟ್ ಓಪನ್ ಮಾಡ್ತಾ ಇದ್ರು. ಆದರೆ ಈ ಸಲ ಮಾಹಿತಿ ಇದ್ರು, ಕುಂಭಕರ್ಣ ನಿದ್ರೆ ಮಾಡ್ತಾ ಇದ್ರು. ಬರೀ 99 ಗೇಟ್ ಓಪನ್ ಮಾಡಿದ್ದಾರೆ ಅಷ್ಟೇ, ಉಳಿದ ಗೇಟ್ಗಳನ್ನ 5 ದಿನಗಳಿಂದ ತೆಗೆಯೋಕೆ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಆರ್ಟಿಪಿಎಸ್ ಹೊಣೆಗೇಡಿತನ. 194 ಗೇಟ್ಗಳಲ್ಲಿ ಸೋಮವಾರ 54 ಗೇಟ್ ತೆಗೆದಿದ್ರು. ಬುಧವಾರ 45 ಗೇಟ್ ತೆಗೆದು ಜಾಣ ನಿದ್ರೆಗೆ ಜಾರಿದ್ರು. 5 ದಿನಗಳಿಂದ ಬಾಕಿ 99 ಗೇಟ್ಗಳನ್ನ ತೆಗೆಯಲು ಸರ್ಕಸ್ ನಡೀತಾನೆ ಇದೆ. ಉಡುಪಿ ಮಂಗಳೂರಿನಿಂದ ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಮೈಸೂರಿನಿಂದ ವಿಶೇಷ ಟೀಮ್ ಕರೆಸಿ ಶತ ಪ್ರಯತ್ನ ಮಾಡ್ತಿದ್ದಾರೆ. ಕೇರಳದಿಂದ ಬಂದ ಟೀಮ್ನಿಂದ ಭಗೀರಥ ಯತ್ನ ನಡೀತಾ ಇದೆ. ಜೆಸಿಬಿ ಹಿಟಾಚಿಗಳಿದ್ರೂ 95 ಗೇಟ್ ಓಪನ್ ಆಗ್ತಾ ಇಲ್ಲ. ಈಗ ರಾಯಚೂರಿನ ಅರಸಣಗಿ, ಕಾಡ್ಲೂರು, ಗುರ್ಜಾಪುರ, ಯಾದಗಿರಿಯ ವಡಗೇರ ತಾಲೂಕಿನ ಶಿವಪುರ, ಗುಂಡ್ಲೂರು ಸೇರಿ 5-6 ಗ್ರಾಮಗಳಿಗೆ ಸಾವಿರಾರು ಎಕರೆ ಕೃಷಿ ಭೂಮಿಗೆ ಕಂಟಕ ಎದುರಾಗಿದೆ. ಇದು ನೀರಿನ ವ್ಯವಸ್ಥೆ ಯಾರಿಗೆ ಬೇಕು? ಕೆಪಿ ಶೆಲ್ ಅವರಿಗೆ ಬೇಕು. ಇದು ಇದಕ್ಕೆ ಯಾವ ಟೈಮಿಗೆ ಗೇಟ್ ಹಾಕಬೇಕು, ಯಾವ ಟೈಮಿಗೆ ತೆಗಿಬೇಕೆಂಬುದು ಜಿಲ್ಲಾಡಳಿತದೂ ತಪ್ಪಾದ್ರಿ. ಜಿಲ್ಲಾಡಳಿತಗಳು ಕೊಟ್ಟಾರ, ಇವ್ರು ಮೆಸೇಜ್ ಯಾರು ಕೊಡ್ಬೇಕು? ತಹಸೀಲ್ದಾರ ಆದಂತ ಇವ್ರಿಗೆ ಕೊಡ್ಬೇಕು ಕಂಪನಿಯವರಿಗೆ. ನಿನ್ನೆಯಿಂದ ಹಿರಿಯ ಅಧಿಕಾರಿಗಳು ಠಿಕಾಣಿ ಹೂಡಿದ್ದಾರೆ. ಆರ್ಟಿಪಿಎಸ್ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದಾರೆ, ಆದರೂ ಪ್ರಯೋಜನ ಆಗ್ತಿಲ್ಲ. ಇವತ್ತು ಶಾಸಕ ಬಸನಗೌಡ ದದ್ದಲ್ ಕೂಡ ಬಂದ್ರು, ನೋಡಿದ್ರು, ಹೋದ್ರು, ಆದ್ರೂ ಗೇಟ್ಗಳು ಓಪನ್ ಆಗಿಲ್ಲ. ನಾವು ಕೂಡ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆಯಾಗಿ ಈ ನದಿಗಿನ್ನ ಬಿಡೋದಕ್ಕಿಂತ ಮುಂಚಿತವಾಗಿ ಹೋಗಿ ಸಭೆಗಳನ್ನು ಅಲ್ಲಿ ಮಾಡಿ ಬಂದಿದ್ದಾರೆ. ಆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಬಿಡಬುಡಿ ಇಲಾಖೆಯಿಂದ ಸುಮಾರು 10 ವರ್ಷ ಆಗಿರ್ಬೋದು ಬ್ರಿಡ್ಜ್ಗಳನ್ನು. ಆ ಬ್ರಿಡ್ಜ್ಗಳಾಗುವವರೆಗೆ ಅಲ್ಲಿರುವಂಥ ನದಿಗಡ್ಡೆಯಲ್ಲಿರುವಂಥ ಗರ್ಭಿಣಿಯರು ಮತ್ತು ವಯಸ್ಸಾದಂಥವ್ರು ಮತ್ತು ಆರೋಗ್ಯ ಸರಿ ಇಲ್ಲದಂಥವ್ರು ಕೂಡ ತಕ್ಷಣಕ್ಕೆ ಇಲ್ಲಿರಬೇಕು. ನಾರಾಯಣಪುರ ಡ್ಯಾಮಿಂದ 1,70,000 ಕ್ಯುಸೆಕ್ಸ್ ನೀರನ್ನು ಬಿಟ್ಟಿದ್ದಾರೆ. ಸೊ ಬಿಟ್ಟ ತಕ್ಷಣ ಅದಕ್ಕಿಂತ ಮುಂಚಿತವಾಗಿ ಇವರು ಗೇಟ್ಸ್ ಓಪನ್ ಮಾಡಬೇಕಿತ್ತು. ಬಟ್ ಆದರೆ ಮಂಡೇ ಮತ್ತು ಟ್ಯೂಸ್ಡೇ, ಮಂಡೇ 50 ಗೇಟ್ಸ್ ಓಪನ್ ಮಾಡಿದ್ದಾರೆ, ಟ್ಯೂಸ್ಡೇ ಅರೌಂಡ್ 48 ಗೇಟ್ಸ್ ಓಪನ್ ಮಾಡಿದ್ದಾರೆ. ಇನ್ನು ಬುಧವಾರ ಏನು ಮಾಡಿದ್ದಾರೆ ಅಂತಂದರೆ ನೀರು ಬಂದುಬಿಟ್ಟಿದೆ, ನೀರು ಬಂದುಬಿಟ್ಟು ಸ್ವಲ್ಪ ಪ್ರೆಷರು ಜಾಸ್ತಿ ಆಗಿದೆ ನೀರಿಂದು. ಅವರು ನಿನ್ನೆ ಕೇರಳ ಟೀಮು ಕೂಡ ಬಂದಿದೆ, ನಿನ್ನೆನೂ ಕೂಡ ಟ್ರೈ ಮಾಡಿದ್ದಾರೆ, ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದಾರೆ, ಒಂದು ಟೂಲ್ ಯೂಸ್ ಮಾಡಿ. ಸೊ ಅದರಿಂದ ಕೂಡ ಆಗಿಲ್ಲ. ಸೊ ಈಗೇನು ಮಾಡ್ತಾ ಇದ್ದಾರೆ, ಮೋಸ್ಟ್ಲಿ ಈಗ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಇನ್ ಫ್ರಂಟ್ ಆಫ್ ದ ಗೇಟ್ ಸ್ವಲ್ಪ ಪ್ರೆಷರ್ ಕಡಿಮೆ ಮಾಡಿ ಗೇಟ್ಸ್ ಓಪನ್ ಮಾಡಿಬಿಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಗುರ್ಜಾಪುರದ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ 2011-12 ವಿದ್ಯುತ್ ಉತ್ಪಾದನೆ ಕೊರತೆ ಎದುರಾಗುತ್ತೆ. ಆಗ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಬೇಕು ಅಂತ ಬಂದಾಗ 2015 ಪ್ರಾರಂಭ ಮಾಡಿದ್ರು. ಈಗ ಇದೇ ಆರ್ಟಿಪಿಎಸ್ ಇಂಜಿನಿಯರ್ಗಳ ಹೊಣೆಗೇಡಿತನದಿಂದ ಊರೂರೆ ಮುಳುಗುವ ಪರಿಸ್ಥಿತಿ ಬಂದಿದೆ. ಗೇಟ್ ಓಪನ್ ಮಾಡಿ ನೀರು ಬಿಡದಿದ್ರೆ ಜನ ಅಧಿಕಾರಿಗಳ ಮೈ ಚಳಿ ಬಿಡಿಸೋದಂತೂ ಗ್ಯಾರಂಟಿ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ.